ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಜನಶಿಕ್ಷಣ ಸಂಸ್ಥೆ ದಾವಣಗೆರೆ ವತಿಯಿಂದ ಕಸ್ತೂರಿಬಾ ಗಾಂಧಿ ಬಾಲಕಿಯರ ವಸತಿ ಶಾಲೆ ಹರಪನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆ ತೆಲಗಿ ಗ್ರಾಮದಲ್ಲಿ ಆಚರಣೆ ಮಾಡಿದರು. ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿಗೆ ಜ್ಞಾನವನ್ನು ಕೊಟ್ಟು ಅವರಿಗೆ ಅಭಿವೃದ್ಧಿಯನ್ನು ಪಡಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಆ ಮಕ್ಕಳ ಒಂದು ಶಿಕ್ಷಣದಲ್ಲಿ ಅವಕಾಶವನ್ನು ಕೊಟ್ಟು ಮುಂದಿನ ವಿದ್ಯಾಭ್ಯಾಸಕ್ಕೆ ಅವರು ಹೆಚ್ಚು ಕಲಿಯಲಿಕ್ಕೆ ಅವರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಹಲವಾರು ಪಾತ್ರಗಳನ್ನು ನಿರ್ವಹಿಸ್ತಾ ನಮ್ಮ ಒಂದು ತ್ಯಾಗವನ್ನು ನಾವಿವತ್ತು ಸ್ಮರಿಸ್ಬೇಕು. ತ್ಯಾಗವನ್ನು ಮಾಡ್ತಾ ನಮ್ಮ ಜೀವನದಲ್ಲಿ ನಾವು ಹಲವಾರು ಜನರಿಗೆ ಒಂದು ಜೀವನವನ್ನು ಕೊಡ್ತೇವೆ. ಹಾಗಾಗಿ ನಾವು ಇವತ್ತೊಂದು ದಿನ ಮಹಿಳಾ ದಿನಾಚರಣೆಯನ್ನು ಆಚರಿಸ್ಕೊಂಡು ಹೆಮ್ಮೆ ಪಡೋದಲ್ಲ, ನಾವು ಸ್ವಾವಲಂಬಿಗಳಾಗಿ ಧೈರ್ಯದಿಂದ ಬದುಕೋದನ್ನು ಕಲಿಯೋಣ ಅಂತ ಹೇಳ್ತಾ ಇವತ್ತು ನಮ್ಮ ಒಂದು ಶಾಲೆಯಲ್ಲಿ ಈ ಒಂದು ಜನಶಿಕ್ಷಣ ಸಂಸ್ಥಾನ ದಾವಣಗೆರೆ ವತಿಯಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ಕರೋನಾದ ಸಲುವಾಗಿ ಯಾವ ಕಾರ್ಯಕ್ರಮಗಳನ್ನು ಇಷ್ಟು ಅದ್ದೂರಿಯಾಗಿ ಆಚರಿಸಿರಲಿಲ್ಲ. ಈ ಕಾರ್ಯಕ್ರಮದಿಂದ ಅದ್ದೂರಿ ಥರ ಅಂತಕ್ಕಂಥದ್ದು ಪ್ರಾರಂಭ ಆಗಿದೆ, ಒಳ್ಳೆಯ ಪ್ರಾರಂಭ ಅಂತ ಹೇಳ್ತಾ ನಮ್ಮ ಮತ್ತೊಮ್ಮೆ ಎಲ್ಲ ಮಹಿಳೆಯರಿಗೂ ಅಂತಾರಾಷ್ಟ್ರೀಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳಿ ಅಂತ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರೋವಂಥದ್ದು ಎಲ್ರಿಗೂ ತಿಳಿದಿರೋವಂಥ ವಿಷಯ. 1977 ವಿಶ್ವಸಂಸ್ಥೆ March 8 ಅಂತಾರಾಷ್ಟ್ರೀಯ ಮಹಿಳಾ ದಿನ ಅಂತ ಹೇಳಿ ಘೋಷಣೆ ಮಾಡಿತು. ಯಾಕೆ ಇದು ಶುರುವಾಯಿತು ಅಂತಂದರೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಮಹಿಳೆಯರು ಹೋರಾಟ ಶುರು ಮಾಡಿದರು. ನಮಗೆ ರಾಜಕೀಯ ಸ್ವಾತಂತ್ರ್ಯ ಬೇಕು, ನಮಗೆ ಹಿಂಸೆ ನಡೀತಾ ಇದೆ, ನಮಗೆ ಆರ್ಥಿಕ ಸ್ವಾತಂತ್ರ್ಯ ಬೇಕು, ನಮ್ಗೆ ಆಸ್ತಿ ಸ್ವಾತಂತ್ರ್ಯ ಬೇಕು ಅಂತ ಬೇರೆ ಬೇರೆ ದೇಶಗಳಲ್ಲಿ ಇದು ಶುರುವಾದಂಥದ್ದು. ನಮ್ಮಲ್ಲಿ ಗಾರ್ಮೆಂಟ್ಸ್ಗಳಿಗೆ ಏನು ಹೋಗ್ತಿದ್ರು, ಟೆಕ್ಸ್ಟೈಲ್ಸ್ ಉದ್ಯಮಗಳಲ್ಲಿ ಕೆಲಸ ಮಾಡ್ತಿದ್ದಂಥ ಮಹಿಳೆಯರಿಗೆ ತುಂಬ ಕಿರುಕುಳ ಶುರುವಾಗಿ ಈ ಒಂದು ಹೋರಾಟ ಶುರುವಾಯಿತು. ಆವಾಗಿಂದನೂ ತುಂಬ ಹೋರಾಟಗಳು ಶುರುವಾಯಿತು. ಅದನ್ನೆಲ್ಲ ಮನಗಂಡಂಥ ವಿಶ್ವಸಂಸ್ಥೆ March 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಥೇಳಿ ಶುರು ಮಾಡಬೇಕು. ಇದು ಉದ್ದೇಶ ಏನು ಅಂತಂದರೆ ಸುಸ್ಥಿರವಾದಂಥ ಸಮಾಜ ನಿರ್ಮಾಣ ಆಗಬೇಕು ಅಂತಂತಂದರೆ ಮಹಿಳೆಯರು ಮತ್ತು ಪುರುಷರು ಈಕ್ವಲ್ ಸಮಾನವಾಗಿರುವಂಥದ್ದು, ಇಬ್ಬರದ್ದೂ ಪ್ರಾಮುಖ್ಯತೆ ಇದೆ. ಮಹಿಳೆಯರಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಪುರುಷರಿಗೂ ಕೂಡ ಅಷ್ಟೇ ಪ್ರಾಮುಖ್ಯತೆ. ಒಂದು ಸಮಾಜ ಸುಸ್ಥಿರವಾಗಿ ನಡೀಬೇಕು ಅಂತಂದರೆ ಎಲ್ಲ ಸ್ಥಾನದಲ್ಲೂ ಕೂಡ ಎಲ್ಲ ಹಂತಗಳಲ್ಲೂ ಮಹಿಳೆಯರು ಪ್ರಬುದ್ಧರಾಗಬೇಕು, ಮಹಿಳೆಯರು ಅಭಿವೃದ್ಧಿ ಆಗಬೇಕು. ಇದರಲ್ಲಿ ಬದಲಾವಣೆ ಆಗಬೇಕು ಅಂತಂದರೆ ಮೊದಲು ಮಹಿಳೆ ವೈಯಕ್ತಿಕವಾಗಿ ತಾನು ಬದಲಾವಣೆ ಆಗಬೇಕು, ಆಮೇಲೆ ಕುಟುಂಬದಲ್ಲಿ ಬದಲಾವಣೆ ಆಗಬೇಕು, ಆಮೇಲೆ ಸಮಾಜದಲ್ಲಿ ಬದಲಾವಣೆ ತನ್ನಷ್ಟೇ ತಾನೇ ಆಗುತ್ತೆ ಅನ್ನೋ ಒಂದು ಇದರಿಂದ ಈ ಒಂದು ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದಾರೆ. ಎಲ್ಲ ದೇಶಗಳಲ್ಲೂ ಕೂಡ ಈ ದಿನ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಿರೋವಂಥದ್ದು. ಇದರ ಉದ್ದೇಶ ಮಹಿಳೆ ಎಲ್ಲದರಲ್ಲೂ ಸಶಕ್ತಳು, ಎಲ್ಲದನ್ನೂ ನಿಭಾಯಿಸುವಂಥ ಶಕ್ತಿ ಅವಳಲ್ಲಿದೆ, ಅವಳನ್ನು ಗೌರವಯುತವಾಗಿ ಸಮಾಜದಲ್ಲಿರುವಂಥ ಎಲ್ಲರನ್ನೂ ನೋಡ್ಕೊಳ್ಬೇಕು ಅನ್ನೋವಂಥದ್ದು. ಹಾಗಾಗಿ ನಾವೆಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಮಹಿಳೆಯರು ಪ್ರಬುದ್ಧರು, ಅವರು ಖುಷಿ ಪಡಬೇಕು ನಾನು ಮಹಿಳೆಯಾಗಿರೋದಕ್ಕೆ. ನಾನು ತುಂಬ ನಿಭಾಯಿಸ್ತಾ ಇದ್ದೀನಿ, ತುಂಬ ವ್ಯಕ್ತಿತ್ವದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ತುಂಬ ಪಾತ್ರಗಳನ್ನು ನಿಭಾಯಿಸ್ತಾ ಇದ್ದೀನಿ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಇದೆ. ಅಂದರೆ ಹೆಣ್ಣು ಗಂಡು ಮಕ್ಕಳಿಗಿಂತನೂ ಕೂಡ ನಿಭಾಯಿಸೋದ್ರಲ್ಲಿ, ನಿರ್ವಹಣೆಯಲ್ಲಿ, ಮ್ಯಾನೇಜ್ಮೆಂಟಲ್ಲಿ ತುಂಬ ಮುಂದಿದ್ದಾಳೆ ಅನ್ನೋಂಥದ್ದನ್ನು ಎಲ್ಲರೂ ಮನಗಾಣ್ತಾ ಇರೋವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಸಮಾಜದಲ್ಲಿ. ಇದು ಮುಂದುವರ್ಕೊಂಡು ಹೋಗಬೇಕು, ಎಲ್ಲ ಹೆಣ್ಮಕ್ಳಿಗೂ ಸ್ಥಾನ ಸಿಗಬೇಕು ಅನ್ನೋವಂಥದ್ದು ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಉದ್ದೇಶ. ಫೌಂಡೇಶನ್ನವರು ನಮ್ಮ ಜೊತೆಯಲ್ಲಿ ನಮ್ಮ ಹೆಣ್ಣುಮಕ್ಕಳ ಶಾಲೆಯ ಮಕ್ಕಳಲ್ಲಿರೋಂಥ ಹೆಣ್ಣುಮಕ್ಕಳ ಇರೋಂಥ ಶಾಲೆಯಲ್ಲಿ ಬಂದಿವತ್ತು ಒಂದು ಕಾರ್ಯಕ್ರಮವನ್ನು ನಮ್ಮ ಜೊತೆ ನಮ್ಮ ಹಂಚಿಕೊಂಡು ಜೊತೆಗೆ ನಮ್ಮ ಜೊತೆಗೆ ಆಚರಣೆ ಮಾಡ್ತಿರೋದು ತುಂಬ ಖುಷಿ ಅನ್ನಿಸ್ತಾ ಇದೆ. ಜೊತೆಗೆ ನಮಗೆ ಒಂದು ವಿಶೇಷ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಶೈಕ್ಷಣಿಕ ವರ್ಷದಲ್ಲಿ ಈ ಕಾರ್ಯಕ್ರಮ ನಿಮಗೆ ಯಶಸ್ವಿಗೊಂಡಿದೆ ಅನ್ಸುತ್ತೆ? ಸರ್, ತುಂಬಾ ಯಶಸ್ವಿಯಾಗಿದೆ. ಜೊತೆಗೆ
ಹೆಣ್ಣುಮಕ್ಕಳ ಒಂದು ಪಾತ್ರ, ಹೆಣ್ಣುಮಕ್ಕಳ ಒಂದು ಸ್ಥಾನಮಾನ, ಜೊತೆಗೆ ಈ ಹೆಣ್ಣುಮಕ್ಕಳೇ ಶಾಲೆನೇ ಆಗಿರ್ತಕ್ಕಂಥ ಈ ಒಂದು ಶಾಲೆಯಲ್ಲಿ ಮಕ್ಕಳಿಗೆ ಅವರ ಸ್ಥಾನಮಾನ, ಅವರ ಮುಂದಿನ ಜೀವನದಲ್ಲಿ ಅವರು ಕಂಡುಕೊಳ್ಳೋಂಥ ಒಂದು ಉತ್ತಮವಾದಂಥ ಭವಿಷ್ಯವನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಒಂದು ಸಂತೋಷವನ್ನು ಹಂಚಿಕೊಂಡಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ.